ಸರ್ಕಾರಿ ಆಸ್ಪತ್ರೆ ಒಂದಲ್ಲ ಒಂದು ರೀತಿಯಲ್ಲಿ ಸದಾ ಸುದ್ದಿಯಲ್ಲಿ ಇರುತ್ತದೆ. ಇದೀಗ ಆಸ್ಪತ್ರೆಯಲ್ಲಿ ಹಾಕಲಾಗಿರುವ ಸೂಚನಾ ಫಲಕವೊಂದು ವಿವಾದಕ್ಕೆ ಕಾರಣವಾಗಿದೆ. ಬುರ್ಕಾ ತೆಗೆದು ಒಳಗೆ ಬನ್ನಿ ಎಂದು ಬರೆದ ಸೂಚನಾ ಫಲಕವೊಂದು ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿದೆ. ಪುತ್ತೂರು ಶಾಸಕರು ಇರುವ ವಾಟ್ಸಪ್ ಗ್ರೂಪ್ನಲ್ಲೂ ಈ ಪೋಸ್ಟ್ ಕಾಣಿಸಿಕೊಂಡಿದ್ದು, ಪೋಸ್ಟ್ ವೈರಲ್ ಆಗುತ್ತಿದ್ದಂತೆ ಫಲಕ ತೆಗೆಯುವಂತೆ ಆಸ್ಪತ್ರೆ ಸಿಬ್ಬಂದಿಗಳ ಮೇಲೆ ಒತ್ತಡ ಹಾಕಲಾಗುತ್ತಿದೆ. ಒತ್ತಡದ ಹಿನ್ನೆಲೆಯಲ್ಲಿ ಸೂಚನಾ ಫಲಕ ತೆರವುಗೊಳಿಸಲಾಗಿದೆ. ಬುರ್ಕಾ ತೆಗೆಯದೆ ಇಸಿಜಿ ಮಾಡುವುದು ಹೇಗೆಂದು ಗೊಂದಲದಲ್ಲಿರುವ ಆಸ್ಪತ್ರೆ ವೈದ್ಯರು ಮತ್ತು ನರ್ಸ್ಗಳು ಚಿಕಿತ್ಸೆಯಲ್ಲೂ ಧರ್ಮ ಎಡೆತಂದಿರುವ ಬಗ್ಗೆ ತಮ್ಮ ಅಸಮಾಧಾನವನ್ನು ವ್ಯಕ್ತಪಡಿಸಿದ್ದಾರೆ. ಇನ್ನು ಈ ಸೂಚನಾ ಫಲಕದ ಬಗ್ಗೆ ಪುತ್ತೂರು ನಗರ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಮೋನು ಬಪ್ಪಳಿಗೆ ಅವರು ತನ್ನ ಸಮುದಾಯಕ್ಕೆ ಸ್ಪಷ್ಟೀಕರಣವನ್ನು ನೀಡಿದ್ದಾರೆ. ಅದು ನಿನ್ನೆ ಸರ್ಕಾರಿ ಆಸ್ಪತ್ರೆ ಅಲ್ಲಿ ಒಂದು ಹಾಸ್ಪಿಟಲ್ನ ಒಳಗೆ ರೋಗಿಗಳ ವಾರ್ಡ್ನ ಒಳಗೆ ಒಂದು ರೂಮ್ ಇದೆ. ಅಲ್ಲಿ ಇಸಿಜಿ ರೂಮ್ ಮತ್ತು ಬ್ಯಾಂಡೇಜ್ ಸ್ಟಿಚಿಂಗ್ ಹಾಕೋ ರೂಮ್ ಎಲ್ಲ ಇದೆ. ಅದರಲ್ಲಿ ಒಂದು ಬೋರ್ಡ್ ಹಾಕಿದ್ರು, ಬುರ್ಕಾ ತೆಗೆದು ಒಳಗೆ ಬನ್ನಿ. ಮತ್ತು ಅದರ ಮೇಲೆ ಹರೀಶ್ ಅಂತದ್ದು ಡಾಕ್ಟ್ರದ್ದು ಇದಿದೆ. ನಿಜವಾಗ್ಲೂ ಇದು ಹರೀಶ್ ಡಾಕ್ಟ್ರಿಗೆ ಇದು ಏನು ಸಂಬಂಧ ಇಲ್ಲ. ಅವರು ಆಯುಷ್ಮಾನ್ ಇದರಲ್ಲಿ ವರ್ಕ್ ಮಾಡೋರು, ಅವ್ರಿಗೆ ಇದಕ್ಕೆ ಸಂಬಂಧ ಇಲ್ಲ. ಅದು ಅವರ ಹೆಸರು ಮೇಲೆ ಹಾಕಿದ್ರು, ಆಯುಷ್ಮಾನ್ಗೆ ಬೇಕಾದರೆ ಕಾಲ್ ಮಾಡಿ ಅಂತೇಳಿ ಅವರ ನಂಬರ್ ಹಾಕಿದ್ರು. ಸುಮಾರು ಜನ ಈ ವಿಷಯ ಅದು ಯಾರೋ ಫೋಟೋ ತೆಗೆದು ವಾಟ್ಸಪ್ಪಲ್ಲಿ ಹಾಕಿದ್ರು. ಆದರೆ ಅದು ಫುಲ್ ವೈರಲ್ ಆಗಿತ್ತು. ಡಾಕ್ಟ್ರಿಗೆ ಸಹ ಕಾಲು ಕೆಲವರು ಮಾಡಿದ್ರಂತೆ, ಡಾಕ್ಟ್ರ್ ವಿಷಯ ಹೇಳಿದ್ದಾರೆ. ಮತ್ತು ನಮ್ಮದು ಗ್ರೂಪಲ್ಲಿ ಹಾಕುವಾಗ ನಾನೊಂದು ಅದಕ್ಕೆ ಸೃಷ್ಟೀಕರಣ ಕೊಟ್ಟಿದ್ದೆ. ಇನ್ನು ವಿಷಯ ಏನಂದರೆ, ಅಲ್ಲಿ ಅದು ಬುರ್ಕಾ ತೆಗೆದು ಒಳಗೆ ಬನ್ನಿ ಅಂತೇಳಿ ಹಾಸ್ಪಿಟಲ್ ಎದುರುಗಡೆ ಹಾಕಿದ ಬೋರ್ಡ್ ಅಲ್ಲ. ಆ್ಯಕ್ಚುಲಿ ಅಲ್ಲಿ ನಮ್ಮ ಮುಸ್ಲಿಮ್ಸ್ಗೆ ನಾವೇ ತುಂಬ ಜನಕ್ಕೆ ಯಾವ್ದು ಬೇಕಾದ ಟ್ರೀಟ್ಮೆಂಟ್ ನಮಗೆ ಕೊಡಿಸ್ಲಿಕ್ಕೆ ಆಗ್ತದೆ. ಅಲ್ಲಿ ಎಲ್ಲರಿಗೂ ಟ್ರೀಟ್ಮೆಂಟ್ ಸರಿಯಾಗಿ ಸಿಗ್ತಿದೆ. ಮತ್ತು ಇಂಥ ಒಂದು ಸರಿಯಾದ ರೀತಿಯಲ್ಲಿ ಹೋಗ್ತಿರುವಾಗ ಸುಮ್ಮನೆ ಕೆಲವೊಂದು ವಿಚಾರ ವಿವಾದವಾಗೋದು ಯಾಕೆಂತೇಳಿ ನಾನು ಅಲ್ಲಿ ಒಂದು ಶಿಸ್ತಿಗೆ ಅನ್ಕೊಟ್ಟೆ. ಯಾಕಂದರೆ ಒಳಗಡೆ ಸ್ಟಿಚಿಂಗ್ ರೂಮು, ಬ್ಯಾಂಡೇಜ್ ರೂಮು ಮತ್ತು ಇಸಿಜಿ ರೂಮು, ಈಗ ನಾವು ಗಂಡಸರೇ ಯಾರಾದರೂ ಕರ್ಕೊಂಡು ಹೋದರೆ ಇಸಿಜಿ ರೂಮು ಶರ್ಟ್ ತೆಗೆದು ಶರ್ಟ್ ಬಿಚ್ಚಿ ಬನ್ನಿ ಅಂತ ಹೇಳ್ತಾರೆ. ಮತ್ತು ನಮ್ಮ ಮುಸ್ಲಿಮ್ಸ್ ಯಾರು ಒಳಗೆ ಹೋಗುವಾಗ ಬುರ್ಕಾ ತೆಗೆದು ಬನ್ನಿ ಅಂತ ಸ್ಪಾಟಲ್ಲಿ ಯಾವಾಗ ಹೇಳಲಿಕ್ಕಾಗ. ನಮ್ಮ ಸೈನವ ಡಾಕ್ಟ್ರೆಲ್ಲ ಅಲ್ಲಿದ್ದಾರೆ, ಅವರೇ ಆ್ಯಕ್ಚುಲಿ ಇದು ಮಾಡಿಸಿರೋದು. ಮತ್ತು ನಮ್ಮ ಡಾಕ್ಟ್ರು ತುಂಬ ಜನ ಇದ್ದಾರೆ ಅಲ್ಲಿ. ಸ್ಪಾಟಲ್ಲಿ ಹೇಳಿದರೆ ಕೆಲವರಿಗೆ ಕೋಪ ಬರ್ತದೆ, ಬುರ್ಕಾ ತೆಗೀರಿ ಅಂತೇಳಿ. ಅದಕ್ಕೆ ಅವರೊಂದು ಸ್ಟಿಕ್ಕರ್ ಹಾಕಿದ್ರು, ಅದನ್ನು ನಾವು ಗಮನಿಸಲಿಲ್ಲ. ಆ ಸ್ಟಿಕ್ಕರ್ ಹಾಕಿದ್ದು ಕೆಲವೊಂದು ಫೋಟೋ ತೆಗೆದು ವಿವಾದವಾಗಿತ್ತು. ಆಗ ನಾವೊಂದು ಸೃಷ್ಟಿಕರಣ ಕೊಟ್ಟಿದ್ವಿ ಈ ಥರ ಅಂತೇಳಿ. ಅದು ಮತ್ತೆ ಫುಲ್ ವಾಟ್ಸಪ್ಪಲ್ಲಿ ಹಾಕಿ ವೈರಲ್ ಆಯಿತು. ವೈರಲ್ ಆಗಿ ಅದನ್ನು ಡಾಕ್ಟ್ರುಗಳೇ ಮತ್ತು ಇದು ವಿವಾದ ದೊಡ್ಡದಾಗೋದು ಬೇಡ ಅಂತೇಳಿ ಬೇರೆಯವರು ಕಾಲ್ ಮಾಡಿ ಅದು ತೆಗೆದಿದ್ದಾರೆ. ಈಗ ಆ ವಿಚಾರ ಯಾವುದಿಲ್ಲ. ಅಲ್ಲಿ ನಿಜವಾಗ್ಲೂ ಆ ಥರ ಯಾವುದು ಕೋಮು ಭಾವನೆ ಯಾವುದು ಇದು ಯಾವುದು ನಡೀತಾ ಇಲ್ಲ. ನಮ್ಮ ಸರ್ಕಾರ ಈಗ ಕೆಲವೊಂದು ಡಾಕ್ಟರ್ಸ್ ಇದು ಉತ್ತಮ ರೀತಿಯಲ್ಲಿ ಸ್ಪಂದಿಸ್ತಾರೆ. ಯಾವುದೇ ಎಷ್ಟು ಗಂಟೆ ರಾತ್ರಿ ಹೋದರೂ ನಮಗೆ ಇದು ಬೇಕಾದ ರೀತಿಯ ರೆಸ್ಪಾನ್ಸ್ ಎಲ್ಲ ಕೊಡ್ತಾ ಇದ್ದಾರೆ. ಅದಕ್ಕೆ ಅದೊಂದು ಸುಮ್ಮನೆ ವಿವಾದ ಆಗೋದು ಬೇಡ ಅಂತೇಳಿ ನಾವು ಸೃಷ್ಟಿಕರಣ ಕೊಟ್ಟಿದ್ದೇವೆ.